ಸ್ನಾನ ಮಾಡಿದ್ದಾರೆ. ನಮ್ಮೆಲ್ಲರ ಬಾಳಿನ ಆಶಾ ಕಿರಣವಾಗಿ ಹೊರಹೊಮ್ಮುವ ಶರಣರ ತತ್ವಗಳನ್ನು ಸಾರ್ತಾ ನಾವು ಭಾವೈಕ್ಯತೆಯ ಭಾರತ ದೇಶದಲ್ಲಿದ್ದೇವೆ. ನಾವೆಲ್ಲ ಒಂದೇ ತಾಯಿಯ ಭಾರತಾಂಬೆಯ ಮಕ್ಕಳು ಅನ್ನೋ ಸಂದೇಶವನ್ನು ಸಾರ್ತಾ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸಿಎಂ ಇಬ್ರಾಹಿಂ ಸರ್ ರಾಜ್ಯಾಧ್ಯಕ್ಷರು ಜೆಡಿಎಸ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ನುಡಿಗಳನ್ನು ಆಡ್ತಾ ಇದ್ದಾರೆ. ಮೂಲಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಅವರೇ ಪದೇ ಪದೇ ಹೇಳ್ತಿರ್ತಾರ, ಈರ ಪೀರರ ಸಂಗಮ ಇದರ ಬದಾಮಿ ಮತಕ್ಷೇತ್ರ ಅಂತೇಳಿ. ಈರನ ಮಾತು ಮುಗಿದಿದೆ, ಪೀರನ ಮಾತು ಶುರುವಾಗಿದೆ, ಆಲಿಸಿ. ಎನ್ನ ನಾಮಕ್ಷೇಮ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಎನ್ನ ಹಾನಿ ವೃತ್ತಿ ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಮ್ಮಿತ್ತೆ ಕೂಡಲ ಸಂಗಮ ದೇವ, ಇವನಾರವ ಇವನಾರವ ಎನಿಸಿದರಯ್ಯ, ಇವ ನಿಮ್ಮವ ಇವ ನಮ್ಮವ ಎನಸಯ್ಯ. ಸದಾ ನಿಮ್ಮ ಶರಣರ ಪಾದದ ಧೂಳಿಯ ದಾಸನಾಗಿ ಮಾಡಯ್ಯ ಮಹಾತಂದೆ ಕೂಡಲ ಸಂಗಮ ದೇವ. ನಮ್ಮ ನಾಯಕರ ಅಂತ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರೇ, ರಾಜ ವೆಂಕಟಪ್ಪ ನಾಯಕರವರೇ, ಹನುಮಂತಣ್ಣ ಮಾವಿನ ಮರದರವರೇ, ಇವತ್ತು 12 ವರ್ಷದಿಂದ ಯಾವುದೇ ಅಧಿಕಾರ ಇಲ್ಲ, ಯಾವುದೇ ವರಮಾನ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ. ಇವತ್ತು ರೈತರ ಪರವಾಗಿ ಮೊನ್ನೆ ಅಷ್ಟೇ ಪಂಚರತ್ನ ಯಾತ್ರೆ ಮಾಡ್ಯಾರ. ಅದಾಗ 15 ದಿವಸ 20 ದಿವಸ ಆಗಿಲ್ಲ, ಒಂದು ತಿಂಗಳು. ಇವತ್ತು ಇವಿಷ್ಟು ಸಾವಿರಾರು ಜನರನ್ನು ಸೇರಿಸೋದಲ್ಲದೆ 198 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ಈ ಎಲ್ಲ ಹಳ್ಳಿಗಳ ಸಮಸ್ಯೆ ಅವ್ರು ಹೇಳಿದ ಸಮಸ್ಯೆ ಕೇಳಿದಾಗ ನನಗೆ ಈಗ ಗೊತ್ತಾಯಿತು, ನಮ್ಮ ಸಿದ್ದರಾಮಯ್ಯ ಇಲ್ಲಕ್ಕೀಗ ಯಾಕೆ ಬೇಡ ಅಂತ. ನಾಂತ 5 ವರ್ಷದಾಗ ಹೆಲಿಕಾಪ್ಟರ್ದಾಗ ಬರೋದು, ಶೆಟ್ಟಿ ಮನೆಯಾಗ ಉಳಿಯೋದು, ಮತ್ತೆ ಶೆಟ್ಟಿ ಮನೆಯಲ್ಲಿ ಹೋಗೋದು. ಆ ಶೆಟ್ಟಿನೇ ಮುಳುಗಿಸ್ತಾ ಈ ಸಿದ್ದರಾಮಯ್ಯನ. ಅವತ್ತು ಹೇಳಿದ್ದೆ ನಾನು, ಪಾಪ ಮೇಟಿ ಮುಳುಗಾಯ್ತು, ಈ ಎರಡನೇದು ಇವರು ಮುಳುಗ್ತಾರ ಅಂತ. ಇವತ್ತು ಯಾವತ್ತು ಹೇಳ್ತೇನೆ, ದಯೆ ದಯವೇ ಧರ್ಮದ ಮೂಲವಯ್ಯ. ಇವತ್ತು 5 ವರ್ಷ ನೀವು ಎಮ್ ಎಲ್ ಎ ಆಗಿರಿ, ಈ ಗ್ರಾಮದಲ್ಲಿ ದಲಿತರ ಮಕ್ಕಳು 4 ಕಿಲೋಮೀಟರ್ ನಡ್ಕೊಂಡು ಹೋಗಿ ಶಾಲೆ 1ನೇ ಕ್ಲಾಸಿಗೆ ಹೋಗ್ತಾರಂದ್ರ ಅವ್ರ ತಂದೆ ತಾಯಿಂದ್ರ ಹೃದಯ ಏನಂತಿರ್ಬೇಕು? ಆ ಮಕ್ಕಳ ಶಾಪ ತಟ್ಟಲ್ಲ ನಮ್ಗ. ಇವತ್ತು ಬೈಲಿ ಹೋಗಕ್ ಅನೇಕ ಗ್ರಾಮಗಳಲ್ಲಿ ಶೌಚಾಲಯ ಇಲ್ಲ, ಇದ್ರ ಶಾಪ ತಟ್ಟಲ್ಲ ನಮಗ. ಅದನ್ನೇ ದೇವೇಗೌಡನ ಮಗ ಕುಮಾರಸ್ವಾಮಿ ಈ ಪಂಚರತ್ನ ಯಾತ್ರೆಯಲ್ಲಿ ಏನು ಕಾರ್ಯಕ್ರಮ ಕೊಟ್ಟರು, 5-5 ಲಕ್ಷ ರೂಪಾಯಿ ಮನೆ ಪ್ರತಿಯೊಬ್ಬರಿಗೆ, 1 ಎಕರೆ ಜಮೀನಿಗೆ 10,000 ಫ್ರೀ ಪ್ರತಿ ವರ್ಷ. 10 ಎಕರೆ ಜಮೀನಿದ್ರೆ 1 ಲಕ್ಷ ರೂಪಾಯಿ. ಕಾಂಗ್ರೆಸ್ನವರೇ ಬಿಜೆಪಿಯವರೇ ನೀವು ಮಾಡಿದ್ರ ಈಗ ಹೇಳ್ತಾರೆ ಗ್ಯಾರಂಟಿ ಖಚಿತ ಉಚಿತ. ಯಾವುದು ಖಚಿತ ಯಾವುದು ಉಚಿತ? 2,000 ರೂಪಾಯಿ ಮನೆಗೆ ಸೊಸಿ ಅತ್ತಿ ಇವರಿಬ್ರು ಈ 2,000 ರೂಪಾಯಿ ಬಂದ್ರೆ ಮನೆಗೆ ಜಗಳ ಶುರುವಾಯ್ತು. ಅತ್ತಿ ಹೇಳ್ತಾಳ ನಾ ದೊಡ್ಡವಳು, ಸೊಸೆ ಹೇಳ್ತಾಳೆ ಏ ಮುದುಕಿ ನಾ ದೊಡ್ಡವಳು, ಮನೆಗೆ ನಾನೇ ಮನೆ ಮನೆಗೆ ಜಗಳ ಹಚ್ಚೋ ಕಾರ್ಯಕ್ರಮ ಇವತ್ತು ಈ ಗೃಹಲಕ್ಷ್ಮಿ ಕಾರ್ಯಕ್ರಮ ಮಾಡ್ತಾ ಇದಾರೆ ಇವತ್ತಿನ ದಿವಸ. ಇವತ್ತು ಕುಮಾರಸ್ವಾಮಿ ಹೇಳಿದ್ರು ಪ್ರತಿಯೊಬ್ಬ ವಿಧವೆಗೆ 2,800 ರೂಪಾಯಿ ವರ್ಷ ತಿಂಗಳ. 65 ವರ್ಷ ಆದರೆ ಗಂಡ ಇರಲಿ ಹೆಣ್ಣಿರಲಿ 5,000 ರೂಪಾಯಿ ಪ್ರತಿ ತಿಂಗಳಿಗೆ ಫ್ರೀಯಾಗಿ ಕೊಡ್ತೀನಿ. ನಿನ್ನ 2,000 ಎಲ್ಲಿ, ಈ 5,000 ಎಲ್ಲಿ?
ಗಂಡನಿಗೆ 5,000 ಹೆಂಡತಿಗೆ 5,000 ಆ ಗಂಡನ ತಾಯಿ ಮುದುಕಿ ಇದ್ರೆ ಅದಕ್ಕೂ 5,000 ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿ ಹಾಲು ನಾಯಿ ಮಕ್ಕಳಿಗಲ್ಲದೆ ಪಂಚಾಮೃತಕ್ಕೆ ದಕ್ಕದಯ್ಯ ಅವತ್ತ ಹೇಳಿದ್ದೆ ಮಾಡಾಳ ವಿರೂಪಾಕ್ಷಿ ಮಗನ ಮನೆ ರೈಡ್ ಮಾಡಿದ್ರೆ 8 ಕೋಟಿ ಗಂಟು ಮಗನ್ ತಾವ 8 ಕೋಟಿ ಸಿಕ್ಕಿದ್ರೆ ಅಪ್ಪನ್ ತಾವ ಎಷ್ಟಿರ್ಬೇಕು ಎಂಎಲ್ಎ ಮಗನ ಹತ್ರ 8 ಕೋಟಿ ಎಂಎಲ್ಎ ಮನೆಯಾಗೇನು ಅವರಪ್ಪ ಮಂತ್ರಿ ಅವನ ಮನೆಯಾಗೇನು ನಮ್ಮ ರಾಜ್ಯದ ದುಡ್ಡು ಪ್ರವಾಹದ ದುಡ್ಡು ಈ ಮುಂಡೆವೆಲ್ಲ ಹಾಕೊಂಡು ಮನೆಯ ಕೂಡಿಟ್ಕೊಂಡಾರೆ ಇವತ್ತು ಇದೇ ಬಿಜೆಪಿ ಇವತ್ತು ಈ ಸ್ಟೇಜ್ ಮ್ಯಾಗ ನಾವು ಕೂತೇವು ಎರಡು ಸಲ ಮುಖ್ಯಮಂತ್ರಿ ಆದ್ರು ದೇವೇಗೌಡರು 50 ವರ್ಷದ ರಾಜಕಾರಣ ನಾಲ್ಕು ಜುಬ್ಬ ನಾಲ್ಕು ಪಂಚೆ ಬಿಟ್ರೆ ಸ್ವಂತ ಮನಿ ಇಲ್ಲ ರೈತನ ಮಗ ಕಮಲಕ್ಕೆ ಸೂರ್ಯೋದಯನ ಚಿಂತೆ ಚಕುರಂಗೆ ಚಂದ್ರೋದಯನ ಚಿಂತೆ ಸಿದ್ದರಾಮಯ್ಯನಿಗೆ ಸೋನಿಯಾ ಗಾಂಧಿ ಚಿಂತೆ ಕುಮಾರಣ್ಣನಿಗೆ ರೈತರ ಚಿಂತೆ ಇದೇ ಇರ್ತಕ್ಕಂಥ ಪಂಚ ಕಾರ್ಯಕ್ರಮ ಇವತ್ತು ಈ ಚಿಂತನೆ ಇರೋದ್ರಿಂದ ಇವತ್ತು 77 ಕಾರ್ಯಕ್ರಮವನ್ನ ಪಂಚರತ್ನ ಯಾತ್ರೆಗಳನ್ನ ಮಾಡಿದ್ವಿ ನಾವು 6 ಗಂಟೆಗೆ ಸೇರ್ಬೇಕ ಜನ ರಾತ್ರಿ 9 ಗಂಟೆ 9 ಕಾಲ ಆಯ್ತು ಈ ಚಳಿಯಾಗಿ ನೀವು ಸೇರೀರಿ ಇವತ್ತು ಮಾವಿನ ಮರದ ಹನುಮಂತ ನನಗೆ ನೀವು ಬರೀ ಎಂಎಲ್ಎ ಮಾಡ್ತಾ ಇಲ್ಲ ಈ ಭಾಗದ ಮಂತ್ರಿನೂ ಆಗಿ ಬರ್ತಾನ ಆ ಮನುಷ್ಯ ಇವತ್ತು ಇವತ್ತು ಇಡೀ ಬಾಂಬೆ ಕರ್ನಾಟಕದ ಒಬ್ಬ ದೊಡ್ಡ ಲೀಡರ್ ಆಗಿ ಬೆಳೀತಕ್ಕಂಥ ಅವಕಾಶ ಅದ ಆತ್ಮೆಗೆ ಕಾರಣ ನಾನು ಮಾರಿ ನೋಡು ಹೇಳ್ತೀನಿ ಮನುಷ್ಯ ಎಂತವನು ಅಂತ ಹೇಳಿ ಇವತ್ತು ತನ್ನ ಕೈಯಾಗಿ ಏನಿಲ್ಲದೆ ಇದ್ರು 198 ಕಿಲೋಮೀಟರ್ ನಡ್ಕೊಂಡು 8 ಗ್ರಾಮ ವಾಸ್ತವ ಮಾಡಿ ಜನರ ಅನುಭವ ಅವರು ಪಡೆದಾರ ನಮಗೆ ಜನಪ್ರತಿನಿಧಿ ಎಂತಾರು ಬೇಕು ವಿಮಾನದಲ್ಲಿ ಹಾರವರಲ್ಲ ಏರ್ ಕಂಡೀಷನ್ ಬಸ್ನಾಗ ತಿರುಗವರಲ್ಲ ಇವತ್ತು ಕಾಲ್ನಡಿಗೆಯಲ್ಲಿ ಈ ಎಲ್ಲ ಗ್ರಾಮಗಳ ಸಂದರ್ಶನ ಮಾಡಿ ಇವತ್ತು ವಾಸ್ತವಾಂಶವನ್ನು ಈ ಜನರು ಎದುರಿಗಿಟ್ಟರು ಮಾಧ್ಯಮದವರು ಅವರು ಮಾತಾಡಿದ್ದು ರೆಕಾರ್ಡ್ ಆಗ್ಯದ ನಾ ಮಾತಾಡೋದು ರೆಕಾರ್ಡ್ ಆಗ್ತದ ಇಡೀ ರಾಜ್ಯದ ಜನ ಇದನ್ನ ನೋಡ್ತಾ ಇದಾರ ಕರ್ನಾಟಕದ 7 ಕೋಟಿ ಜನರ ಭವಿಷ್ಯ ಉತ್ತಮ ಆಗಬೇಕು ಅಂದ್ರೆ ಅದು ಜನತಾದಳದ ಸರ್ಕಾರ ಇವತ್ತು ವಿಧಾನಸಭೆಯಲ್ಲಿ ಬರಬೇಕು ಇದೇ ನಮ್ಮ ಸಂಕಲ್ಪ ನಾನು ಹೋದ ಸಲ ಪಂಚರತ್ನ ಯಾತ್ರೆಗೆ ಬಂದಾಗ ನೇಕಾರರು ಗೂಳದ ಗುಡದಾಗ ಕುರುಬರು ಹಿಂದುಳಿದ ಸಮಾಜದವರು ದಲಿತರು ನಾಯಕರು ಅದು ಹೆಚ್ಚಾಗಿ ಮುಸ್ಲಿಂ ಸಮಾಜದವರು ಇಡೀ ಬಾದಾಮಿ ಗೂಳದ ಗುಡದಲ್ಲಿ ಮುಸ್ಲಿಂ ಸಮಾಜದವರು ಹೇಳಿದ್ರು ನಾವಿವತ್ತು ಮಾವಿನ ಮರ ಜೊತೆಯಲ್ಲಿ ಅದೇವೆ 28,000 ಮತ ಮುಸಲ್ಮಾನರದ ಅವರ ಡಬ್ಬೆ ಹಾಕ್ತೀವಿ ಅನ್ನಕ್ಕಂತ ಮಾತು ಮೊನ್ನೆ ಜಾಲಿಯಾಳಿಗೆ ಹೋಗಿದ್ರು ಜಾಲಿಯಾಳ ಅಜ್ಜ 2,800 ಓಟ ಗ್ರಾಮದಾಗ ಅದಾವ 2,700 ಓಟ್ ಪೋಲ್ ಆಗ್ತಾವ ಅದರಾಗ 3/4% ಓಟು ಕುರುಬರದ ಅದಾವ ಚಿಮ್ಮನ್ ಕಟ್ಟಿ ಜಾಲಿಯಾಳ ಅಜ್ಜ ಹೇಳ್ದ ಮಾವಿನ ಮರದ ಬಂದಾನ ಹೋದ ಸಲ ನಿನ್ನ ಮಾತು ಕೇಳ ಸಿದ್ದರಾಮಯ್ಯ ಮಾಡಿ ನಾನು ತಪ್ಪು ಮಾಡಿದೆ ಈ ಸಲ ನೀ ಹೇಳಿ ಮನೆಯ ಪ್ರಸಾದ ಕೊಟ್ಟು ಮಾವಿನ ಮರದಿಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಇವತ್ತು ಎಲ್ಲ ಸಮಾಜ ಜನ ಈ ಸಭೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಕುರುಬರು ಕಾಣ್ತಾ ಇದಾರ ನಾನು ನೋಡ್ತಾ ಇದ್ದೀನಿ ಮುಖಗಳು ಬಾದಾಮಿ ನನಗೇನು ಹೊಸ್ತಲ್ಲ 72ನೇ ಇಸವಿಯಿಂದ ಇಲ್ಲಿಗೆ ಬರ್ತಾ ಇದ್ದೀನಿ ನಾನು ಆದ್ರಿಂದ ನಾನು ಇವತ್ತಿಷ್ಟೇ ನಿಮ್ಗೆ ಹೇಳೋಗ್ತಕ್ಕಂಥ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು 100ಕ್ಕೆ 100 ನಿಶ್ಚಿತ
ಇದ್ರಾಗ ನೀವ್ ಯಾವ ಅನುಮಾನ ಇಡಬೇಕಾದಂತ ಅವಶ್ಯಕತೆ ಇಲ್ಲ. ಇವತ್ತು ಹನುಮಂತಣ್ಣ ನೀವ್ ಆರ್ಸ್ ಕಳಿಸಿದ್ರ ಹೇಳ್ತೇನೆ, ಇಡೀ ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬೆಳಗಾಂ ಜಿಲ್ಲೆ, ಇವೆಲ್ಲ ಜಿಲ್ಲೆಗಳಲ್ಲಿ ಒಬ್ಬ ಉತ್ತಮವಾದಂತ ನಾಯಕನನ್ನ ನೀವು ಕೊಡ್ತಾ ಇದ್ರಿ ಕೊಡುಗೆಯನ್ನು, ಅದನ್ನು ನೀವು ತಿಳ್ಕೊಳ್ರಿ. ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮಾಡ್ದಾ ಇಲ್ಲ ನಾನು ಹೇಳಿದೆ, ಮಾವಿನ ಮರದ ನಿನ್ನ ಜಾಗ ಜಿಲ್ಲಾ ಪಂಚಾಯತಿ ಅಲ್ಲ ವಿಧಾನಸಭೆ. ಭಗವಂತನ ಕೃಪೆಯಿಂದ ಇವತ್ತು ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲಿ ಹನುಮಂತಣ್ಣ ಅವರು ಗೋಕರ್ಣದಲ್ಲಿ ಶಿವನ ಆತ್ಮಲಿಂಗ ಕೂತಂಗ ಮಾವಿನ ಮರದ ಇವತ್ತು ಕುಮಾರಸ್ವಾಮಿ ಹೃದಯದಲ್ಲಿ ಕೂತಾರೆ. ಆದ್ರಿಂದ ಇವತ್ತು ನಿನ್ನೆ ರಾತ್ರಿ 3 ಗಂಟೆ ಅವ್ರ ಕಾರ್ಯಕ್ರಮ ಮುಗಿದ 3 ಗಂಟೆ, ನನ್ನ ಕಾರ್ಯಕ್ರಮ ಮುಗಿದ 3 ಗಂಟೆ, ಮತ್ ಬೆಳಗಿನ ಜಾವ 5 ಗಂಟೆಗೆ ಎದ್ದು ನಾವು ಬೆಂಗಳೂರಿಂದ ಇಲ್ಲಿ ತಂಗ ಬಂದೇವಿ. ಯಾಕೆ ಬಂದೇವಿ? ಆ ಪುಣ್ಯಾತ್ಮ ಒಬ್ಬ ಬಡವ, ಆತನ ಹತ್ರ ದುಡ್ಡಿಲ್ಲ. ಮುಂದೆ ಚುನಾವಣೆಗೆ ನೀವೇ ಹಳ್ಳಿ ಹಳ್ಳಿ ಪಟ್ಟಿ ಮಾಡಿಕೊಡ್ಬೇಕಾಕತ್ತೆ. ಆ ಕಾಲ ಬರತ್ತೆ. ಇವತ್ತಿನ ದಿವಸ ಮಂದಿಗೆ 100 ರೂಪಾಯಿ 1,000 ರೂಪಾಯಿ ಪಟ್ಟಿ ಮಾಡಿ ಆ ಮನುಷ್ಯನ ಕೈ ಹಿಡೀರಿ. ಬೇರೆ ನಾಯಕರಿಗೂ ಕಲಿತಾರ, ಅದರಿಂದ ಬೇರೆಯವರು ಕೂಡ ಕಲಿತಾರ. ಮಾವಿನ ಮರದ ಈ ಕೆಲಸ ಮಾಡಿದ್ದಕ್ಕೆ ಜನ ಕೈಗಿಡ್ದಾರ. ನಾವು ದುಡ್ಡಿಗೆ ಆಸೆ ಪಡಬಾರ್ದು, ಜನರನ್ನ ಒಲಿಸ್ಕೊಳ್ತಕ್ಕಂಥದಕ್ಕೆ ಆಸೆ ಪಡಬೇಕು. ಆ ಸಂದೇಶವನ್ನ ನೀವು ನೀಡಬೇಕಾದಂತ ಅವಶ್ಯಕವಾಗಿದೆ. ಆದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ನಾನು ಬಾದಾಮಿಗೆ ಏಪ್ರಿಲ್ 1ನೇ ವಾರದಲ್ಲಿ 2 ಕಾರ್ಯಕ್ರಮಕ್ಕೆ ನಾನು ಗುಡದಗುಡ್ಡು, ಬಾದಾಮಿ ಮತ್ತು ಕೆರೂರು, ಈ 3 ಭಾಗಕ್ಕೂ ನಾನು ಬರ್ತೇನೆ. ನಿಮ್ಮ ಆಶೀರ್ವಾದ. ಇವತ್ತು ನೀವೇನು ಈ ಸಂಖ್ಯೆಯಲ್ಲಿ ಸೇರಿದಿರಿ, ನಮ್ಮ ಚರ್ಮ ತೆಗೆದು ನಿಮ್ಮ ಪಾದೋದಿಕೆ ಮಾಡಿ ಕೊಟ್ಟರು ನಿಮ್ಮ ಉಪಕಾರ ತೀರ್ಸಕ್ಕಾಗಲ್ಲ. ಇವತ್ತು ನಮ್ಮನ್ನು ಕೈ ಹಿಡೀರಿ, ಮಾವಿನ ಮರದ ಗೆಲ್ಲಿಸಿ ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಮಾತುಗಳ ಮೂಲಕ ಅತ್ಯಂತ ಮಾರ್ಮಿಕವಾಗಿರ್ತಕ್ಕಂತಹ ಮಾತುಗಳನ್ನು ನೀಡಿ